ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಹಾಗೂ ಉಳಿದ ನಮ್ಮ ವೀರ ಯೋಧರ ಪಾರ್ಥಿವ ಶರೀರಗಳು ಪಂಚಭೂತಗಳಲ್ಲಿ ಲೀನ ಅದು ಶೋಕದ ವಾತಾವರಣ ಇನ್ನೂ ಹಾಗೆಯೇ ಮಡುಗಟ್ಟಿದೆ ಇನ್ನೂ ಕರಗಿ ನೀರಾಗಿಲ್ಲ ಹಾಗಂತ ಈ ಘಟನೆಯ ಸುತ್ತಮುತ್ತ ನಾವು ಪುನರ್ ವಿಮರ್ಶೆ ಮಾಡದೇ ಇರೋದಕ್ಕೆ ನನ್ನ ಸಾಕ್ಷಿ ಪ್ರಜ್ಞೆ ಒಪ್ತಾಯಿಲ್ಲ ಎಪ್ಪತ್ತೆರಡು ಬಿಲಿಯನ್ ಡಾಲರ್ ಬಜೆಟ್ ಇರುವಂಥ ಸೇನೆ ನಮ್ಮದು ಜಗತ್ತಿನ ಮೂರನೇ ಅತಿ ದೊಡ್ಡ ಸೇನೆಯ ಬಜೆಟ್ ಇರುವಂಥ ದೇಶ ಭಾರತ ದೇಶ ಇದನ್ನು ನೀವು ನೆನಪಿಟ್ಕೋಬೇಕು ಜಗತ್ತಿನಲ್ಲಿ ಮೂರೇ ಮೂರನೇ ಅತಿ ದೊಡ್ಡ ಬಜೆಟ್ ಇರುವಂಥದ್ದು ಅಂಥ ದೊಡ್ಡ ಗಾತ್ರದ ಬಜೆಟನ್ನು ನಮ್ಮ ದೇಶದ ಸೇನೆಗಾಗಿ ನಾವು ಮೀಸಲರಿಸಿದ್ದೇವೆ ಅಂಥ ಸಕಲ ಸುಸಜ್ಜಿತ ಅತ್ಯಾಧುನಿಕ ಸೇನೆಯ ದಂಡನಾಯಕ ವಿಮಾನ ಪತನದಲ್ಲಿ ದುರ್ಮರಣಗೊಳ್ತಾರೆ ಅಂದರೆ ನಂಬಲಿಕ್ಕೆ ಸಾಧ್ಯವ ಆಲೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೂಳೂರು ಏರ್ಬೇಸಿಂದ ವೆಲ್ಲಿಂಗ್ಟನ್ ಟ್ರೈನಿಂಗ್ ಕಾಲೇಜ್ ಬರಲಿಕ್ಕೆ ಐವತ್ತು ಕಿಲೋಮೀಟ್ರ್ ದಾರಿಗೆ ಒಂದು ಸಹಜವಾದಂಥ ಒಂದು ಪ್ರಯಾಣದಲ್ಲಿ ನಮ್ಮ ದಂಡನಾಯಕ ಹೊರಟು ಹೋಗ್ತಾರೆ ಅಂದರೆ ಏನಂತ ಹೇಳೋಣ ಒಂದು ಸಲ ಈ ಹಿಂದೆ ನಡೆದಂಥ ಈ ರೀತಿಯಾದಂಥ ಹೆಲಿಕಾಪ್ಟರ್ ಪತನದ ಬಗ್ಗೆ ತಮಗೆ ಹೇಳಿಬಿಡ್ತೀನಿ ಮೇಲೆ ವಿಷಯಕ್ಕೆ ಬರೋಣ ನಿಮಗೆ ನೆನಪಿರಬೇಕು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈ ಎಸ್ ಆರ್ ರೆಡ್ಡಿ ಇದೇ ರೀತಿ ಹೆಲಿಕಾಪ್ಟರ್ ಪತನದಲ್ಲಿ ಇದ್ದಕ್ಕಿದ್ದ ಹಾಗೆ ದುರ್ಮಾಣಕ್ಕೂ ಈಡಾದರು ಅವರು ಹೆಲಿಕಾಪ್ಟರ್ ಮೊದಲು ಕಣ್ಮರೆಯಾಗತ್ತೆ ಕಣ್ಮರೆ ಆದಮೇಲೆ ಮಾರನೇ ದಿವಸ ಅದು ದುರಂತಕ್ಕೀಡಾಗಿದೆ ಅಂತ ಗೊತ್ತಾಗತ್ತೆ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಂಥ ಘಟನೆ ವೈ ಎಸ್ ಆರ್ ರೆಡ್ಡಿ ಅವರು ಹೋಗಿದ್ದು ಮುಖ್ಯಮಂತ್ರಿ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಈ ದೇಶದ ಒಬ್ಬ ಮುಖ್ಯಮಂತ್ರಿಯಿಂದ ಹಿಡಿದು ಒಬ್ಬ ಸ್ಪೀಕರಿಂದ ಹಿಡಿದು ರಾಷ್ಟ್ರಾಧ್ಯಕ್ಷರವರೆಗೂ ಬಳಸುವಂಥ ಇವೆಲ್ಲ ಇದಕ್ಕಂತೂ ಈ ಎಮ್ ಐ ಸೆವೆಂಟೀನ್ ಏನಿದೆ ಇದಕ್ಕೆ ವರ್ಕ್ ಹಾರ್ಸ್ ಅಂತ ಕರೀತಾರೆ ಅಂದರೆ ಅಶ್ವದ ಹಾಗೆ ನೆಗೆಯುವಂಥ ಹೆಲಿಕಾಪ್ಟರ್ ಇದು ಅಂತ ಅಷ್ಟು ನಿಷ್ಠ ಅಷ್ಟು ಸಕಲ ಸನ್ನದ್ಧ ಅಷ್ಟು ಅತ್ಯಾಧುನಿಕ ಅಷ್ಟು ಸುರಕ್ಷಿತವಾದಂಥ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡಿದರು ನಮ್ಮ ಜನರಲ್ ಬಿಪಿನ್ ರಾವತ್ ಅವರು ಇದು ವೈ ಎಸ್ ಆರ್ ರೆಡ್ಡಿ ಅವರ ವಿಷಯ ಆಯಿತು ಇನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಾಂಡು ಅವರು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಹನ್ನೊಂದನೇ ತಾರೀಕಿಗೆ ಅವರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸ್ತಾರೆ ಇದ್ದಕ್ಕಿದ್ದ ಹಾಗೆ ಅದು ಕಣ್ಮರೆಯಾಗಿಬಿಡುತ್ತೆ ಮೂರು ದಿನಗಳಾದ ಮೇಲೆ ಗೊತ್ತಾಗತ್ತೆ ಅದು ಎಲ್ಲಿ ಪತನಗೊಂಡಿದೆ ಅನ್ನೋದು ಏರ್ ಕ್ರಾಶ್ ಆಗಿರುತ್ತೆ ಇನ್ನ ಎರಡ್ ಸಾವಿರದ ಎರಡು ಮಾರ್ಚ್ ಮೂರನೇ ತಾರೀಕು ನಮ್ಮ ಲೋಕಸಭಾ ಸ್ಪೀಕರ್ ಆಗಿರುವಂಥ ಬಾಲಯೋಗಿ ಆಂಧ್ರ ಪ್ರದೇಶದ ಬಾಲಯೋಗಿ ಅವರ ಏರ್ ಕ್ರಾಶ್ ಆಗಿ ಅವರು ದುರ್ಮರಣಕ್ಕೀಡಾಕ್ತಾರೆ ಇನ್ನು ಅರುಣಾಚಲ ಪ್ರದೇಶದ ಶಿಕ್ಷಣ ಮಂತ್ರಿ ಮೇ ಎರಡ್ ಸಾವಿರದ ಒಂದರಲ್ಲಿ ಒಂದ್ಸಲ ಹೆಲಿಕಾಪ್ಟರ್ ಪ್ರವಾಸದಲ್ಲಿರ್ತಾರೆ ಇದ್ದಕ್ಕಿದ್ದ ಹಾಗೆ ಏರ್ ಕ್ರಾಶ್ ಆಗಿ ಅವರು ಕೂಡ ಇದೇ ರೀತಿ ದುರ್ಮರಣಕ್ಕೀಡಾಕ್ತಾರೆ ಅಂದ್ರೆ ಈ ದೇಶದಲ್ಲಿ ಈ ರೀತಿಯಾದಂಥ ಪತನಗಳು ಹಲವಾರು ಇದಾವೆ ಪ್ರತಿ ಬಾರಿಯೂ ನಾವು ಎಲ್ಲಿ ಎಡೆವಿದ್ದೇವೆ ಅಂತ ಆಲೋಚನೆಯನ್ನು ಮಾಡ್ತೀವಿ ಆದರೆ ಈ ಬಾರಿಯ ಈ ಘಟನೆ ಇದೆಯಲ್ಲ ಇದು ನಮ್ಮ ನ್ಯಾಯೆ ತುಂಬ ಅಲುಗಾಡಿಸ್ತಾ ಇದೆ ಅಂದರೆ ದೇಶದ ಭದ್ರತೆಯ ಬಗ್ಗೆ ನಾವು ಇವತ್ತು ಅಸ್ಥಿರತೆಯನ್ನು ಹೊಂದಿದ್ದೇವೆ ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ಉತ್ಪನ್ನ ಆಗ್ತಾ ಇದೆ ಒಬ್ಬ ಸೇನಾ ದಂಡನಾಯಕನೇ ಈ ರೀತಿ ಒಂದು ಸಣ್ಣ ಪ್ರವಾಸ ಐವತ್ತು ಕಿಲೋಮೀಟರ್ ಸೂಳೂರು ಏರ್ಬೆಸ್ಟು ವೆಲಿಂಗ್ಟನ್ ಟ್ರೈನಿಂಗ್ ಕಾಲೇಜ್ ಅಂಥ ಒಂದು ಸಣ್ಣ ಟೆರೆನ್ ದಾಟಿ ಹೋಗುವಾಗ ಈ ರೀತಿಯಾಗಿ ದುರ್ಮರಣೆಕ್ಕೀಡಾಗ್ತಾರೆ ಅಂದರೆ ಹೇಗೆ ಈ ದೇಶದಲ್ಲಿ ಭದ್ರತೆಯ ದೃಷ್ಟಿ ಹೇಗೆ ಅನ್ನುವಂಥ ಆಲೋಚನೆ ಮಾಡ ಆದರೆ ಇನ್ನೊಂದು ವರ್ಗ ಇದೆ ಆ ವರ್ಗ ಮಾಡುವ ಕೆಲಸವೇ ಬೇರೆ ಇದೇ ಸೇನೆಯಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ ಲೆಫ್ಟಿನೆಂಟ್ ಜನರಲ್ ಆಗಿರುವಂಥ ವ್ಯಕ್ತಿ ಇನ್ನೂ ಏರ್ ಕ್ರ್ಯಾಶ್ ಆಗಿಲ್ಲ ಆಗಿನ್ನೂ ಅದರ ಬೆಂಕಿಯನ್ನು ನಂದಿಸಿಲ್ಲ ಆಗಲೇ ಬಿಪಿನ್ ರಾವತ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ ಆತನ ಹೆಸರು ಲೆಫ್ಟಿನೆಂಟ್ ಜನರಲ್ ಹೆಚ್ ಎಸ್ ಪನಾಗ್ ಅಂತೇಳಿ ಈ ಹೆಚ್ಚಸ್ ಮಧ್ಯಾಹ್ನ ಎರಡು ಗಂಟೆ ಐವತ್ತೆರಡು ನಿಮಿಷಕ್ಕೆ ಬಿಪಿನ್ ರಾವತ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾನೆ ಇನ್ನೂ ಬಿಪಿನ್ ರಾವತ್ ಅವರು ಜೀವಂತವಾಗಿರ್ತಾರೆ ಮೂರು ಜನರು ಇನ್ನೂ ಬದುಕಿದ್ದಾರೆ ಅಂತ ನಿರಂತರವಾಗಿ ಮಾಹಿತಿ ಲಭ್ಯ ಆಗ್ತಾ ಇರತ್ತೆ ಅವರ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಸರಕಾರ ಸಂಜೆ ಆರು ಗಂಟೆ ಎರಡು ನಿಮಿಷಕ್ಕೆ ಅಧಿಕೃತವಾಗಿ ಘೋಷಣೆಯನ್ನು ಮಾಡುತ್ತೆ ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ ಅಂತ ಅನೌನ್ಸ್ ಮಾಡುತ್ತೆ ಅದಕ್ಕಿಂತ ಮೂರು ಕಾಲು ಗಂಟೆ ಮುಂಚೆ ಈ ಮನುಷ್ಯ ಶ್ರದ್ಧಾಂಜಲಿ ಅರ್ಪಿಸ್ತಾನೆ ಅಂದರೆ ಎಷ್ಟು ಸ್ಯಾಡಿಸ್ಟ್ ಇರಬಹುದು ಈ ಮನುಷ್ಯ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು ಈ ರೀತಿಯಾದಂಥ ಅಶ್ರು ತರ್ಪಣವನ್ನು ಟ್ವೀಟ್ ಮಾಡುವುದರಿಂದ ಅವರ ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಈ ದೇಶದ ಭದ್ರತೆಯ ಮೇಲೆ ಇದರ ಪರಿಣಾಮವೇನು ಅನ್ನುವುದನ್ನು ಈತ ಆಲೋಚನೆ ಮಾಡಬೇಕಿತ್ತು ಒಬ್ಬ ಕಾಶ್ಮೀರಿ ಟ್ವೀಟ್ ಮಾಡ್ತಾನೆ ಟ್ವೀಟ್ ಮಾಡಿ ಹೇಳ್ತಾನೆ ನಮ್ಮ ಎನ್ ಎ ಪರೀಕ್ಷೆ ಮಾಡಲಿಕ್ಕೆ ಬಂದಂಥ ದಂಡನಾಯಕ ತನ್ನ ಶವದ ಹೌದು ಒಂದೊಂದು ತಿಳ್ಕೊಳ್ಳಿಕ್ಕೆ ಆತನ ಡಿ ಎನ್ ಎ ಪರೀಕ್ಷೆ ಮಾಡಿ ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ತಮಾಷೆ ಮಾಡ್ತಾನೆ ವ್ಯಂಗ್ಯ ಮಾಡ್ತಾನೆ ಅಂದರೆ ಬಿಪಿನ್ ರಾವತ್ ಅವರ ಶರೀರ ಯಾವುದು ಅಂತ ಕಂಡು ಹಿಡೀಲಿಕ್ಕೆ ಇವತ್ತು ಡಿ ಎನ್ ಎ ಪರೀಕ್ಷೆ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಈತ ತಮಾಷೆ ಮಾಡ್ತಾನೆ ವ್ಯಂಗ್ಯ ಮಾಡ್ತಾನೆ ಯಾವಾಗ ಈ ರೀತಿ ಒಂದು ದುರ್ಘಟನೆ ಸಂಭವಿಸುತ್ತೋ ಎಷ್ಟೋ ಜನ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಮೋಜಿಗಳನ್ನು ಹಾಕ್ಕೊಂಡು ಗಹಗಹಿಸಿ ನಗ್ತಾರೆ ಇನ್ನೊಬ್ಬ ಹಾಕ್ತಾನೆ ನಾಗಾಲ್ಯಾಂಡ್ನಲ್ಲಿ ಆದಂಥ ದುರ್ಘಟನೆ ಏನಾಯಿತು ಅದರ ಕರ್ಮದ ಫಲ ಇವತ್ತು ಬಿಪಿನ್ ರಾವತ್ ಅನುಭವಿಸ್ತಾರೆ ಅಂತ ಹೇಳ್ತಾನೆ ಅಂದರೆ ಈ ದೇಶದ ಜನತೆಯ ಸಂವೇದನಾಶೀಲತೆ ಹೇಗೆ ಬಂದಿದೆ ಕೆಲವೊಬ್ಬರಿಗೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಇವತ್ತು ನಾವು ಹೊರಗಿನ ಶತ್ರುಗಳು ಯಾರು ಅಂತ ನಮಗೆ ಗೊತ್ತಿದೆ ಆ ಕಡೆ ಪಾಕಿಸ್ತಾನ ಈ ಕಡೆ ಚೈನಾ ಹೀಗೆ ನಮಗೆ ಶತ್ರು ರಾಷ್ಟ್ರಗಳು ಯಾವುವು ಅಂತ ನಮ್ಮ ಕಣ್ಣೆದಿರುಗಿದೆ ನಮ್ಮ ದೇಶದ ಒಳಗಡೆ ನಮ್ಮ ಮನೆಯ ಒಳಗಡೆ ಯಾರು ಶತ್ರುಗಳು ಅಂತ ಈಗ ನಮಗೆ ಗೊತ್ತಾಗ್ತಾ ಇದೆ ಇಂಥ ಶತ್ರುಗಳನ್ನು ಏನು ಮಾಡಬೇಕು ಇಂಥ ಶತ್ರುಗಳ ವಿರುದ್ಧ ಕಿಡಿಕಾರತ ಕೂತ್ರೆ ಆಗತ್ತಾ ಸರ್ಕಾರ ಬೇರೆ ಯಾವುದೋ ವಿಷಯಕ್ಕೆ ನಮ್ಮ ಕೋರ್ಟ್ಗಳು ಸುಮ್ಮಟ ಕೇಸ್ಗಳನ್ನು ತೆಗೆದುಕೊತವೆ ಇಲ್ಲ ಸಲ್ಲದ ವಿಷಯಗಳಿಗೆ ಎಷ್ಟೋ ನಾವು ಸುಮಟ ಕೇಸ್ಗಳನ್ನು ನೋಡಿದ್ದೇವೆ ಆದರೆ ಇಂಥ ದೇಶ ದ್ರೋಹಿ ಸ್ಟೇಟ್ಮೆಂಟ್ ಕೊಡೋವ್ರ ವಿರುದ್ಧ ಇಂಥ ದೇಶದ ಭದ್ರತೆಗೆ ಪ್ರತಿಕೂಲವಾದಂಥ ಸಂದೇಶ ರವಾನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಯಾಕೆ ಸುಮಟ ಕೇಸ್ಗಳು ಈ ದೇಶದಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಭದ್ರತೆಯ ದೃಷ್ಟಿಗೆ ಇರುವಂಥ ಕಾನೂನುಗಳು ಇನ್ನಷ್ಟು ಕಠಿಣಗೊಳ್ಳಬೇಕಾ ಇದನ್ನೆಲ್ಲ ಆಲೋಚನೆ ಮಾಡುವಂಥ ಸಮಯ ಈಗ ಬಂದಿದೆ ಜನರಲ್ ಬಿಪಿನ್ ರಾವತ್ ಈ ದೇಶ ಮೆಚ್ಚಿದಂಥ ಶೂರ ವೀರ ಧೀರ ಎಂತೆಂಥ ಆಪರೇಷನ್ಗಳನ್ನು ಯಶಸ್ವಿಗೊಳಿಸಿ ಭಾರತದ ಘನತೆಯನ್ನು ಎತ್ತಿಹಿಡಿದವರು ಅಂಥ ವ್ಯಕ್ತಿಯ ಬಗ್ಗೆಯೂ ಇಲ್ಲಿ ರಾಜಕೀಯ ನಡೆದುಬಿಟ್ರೆ ಅಂಥ ವ್ಯಕ್ತಿಯನ್ನು ಬಿ ಜೆ ಪಿ ಜೊತೆ ಗುರುತಿಸುವಂಥ ಕೆಲಸ ನಡೆದರೆ ಇಂಥ ಒಂದು ಘಟನೆಯ ಮೂಲಕವೂ ಕೇಂದ್ರ ಸರ್ಕಾರವನ್ನು ಹಣಿಯಬೇಕು ಅನ್ನುವಂಥ ನೀಚ ಮನಸ್ಥಿತಿ ಇದ್ದವರನ್ನು ನಾವು ಗುರುತಿಸಬೇಕು ಅವರ ವಿರುದ್ಧ ಧ್ವನಿಯನ್ನು ಎತ್ತಬೇಕು ನಾವು ನಮ್ಮ ಮನಸ್ಸಿನಲ್ಲಿ ಈ ವಿಷಯವನ್ನು ಹೇಳ್ಕೊಳ್ಳೋದಲ್ಲ ನಾವು ಬಹಿರಂಗವಾಗಿ ಅದನ್ನು ಸಾರಬೇಕು ಇಲ್ಲದೆ ಹೋದರೆ ಈ ದೇಶದಲ್ಲಿ ನಮ್ಮ ಮನೆಯ ಒಳಗಡೆ ಇರುವಂಥ ಶತ್ರುಗಳೇ ಇನ್ನಷ್ಟು ಹೊರಹೊಮ್ಮಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ನಮ್ಮದು ಮುಕ್ತ ಪತ್ರಿಕೋದ್ಯಮ ಆರ್ಥಿಕವಾಗಿ ನಿಮ್ಮ ಬೆಂಬಲ ನಮಗಿರಲಿ ಅಂತ ಹೇಳ್ತಾ ಕೆಳಗಿರುವ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಳ್ಬೋದು ಅಂತ ಹೇಳಿ ಮತ್ತೊಮ್ಮೆ ನಮಸ್ಕಾರ